ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ, ಈ ಸರಣಿ ಕಾರ್ಯಕ್ರಮದ ಇಂದಿನ ಕಾರ್ಯಕ್ರಮಕ್ಕೆ, ಅಂದರೆ ಇಂದಿನ ಸಂಚಿಕೆಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಆತ್ಮೀಯರೇ, ಇವತ್ತು ನಾವು ಒಬ್ಬ ಹನುಮಂತ ದೇವರ ಚರಿತ್ರೆಯನ್ನು ತಿಳ್ಕೊಳ್ಳಿಕ್ಕೆ ಹೊರಟಿವಿ. ಅವ್ರು ಯಾರು ಅಂತಂದ್ರೆ, ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಗ್ರಾಮದ ಹತ್ತಿರ ಒಂದು ಊರದ, ಬಹಳ ಪುಟ್ಟ ಗ್ರಾಮ, ಪರ್ವತಿ ಅಂತ. ಅಲ್ಲಿಯ ಹನುಮಂತ ದೇವರ ಚರಿತ್ರೆಯನ್ನು ನಾವಿವತ್ತು ತಿಳ್ಕೊಳ್ಳೋಣ. ಈ ಪರ್ವತಿ ಒಳಗೆ ಹನುಮಂತ ದೇವರು ಹೆಂಗೆ ಬಂದು ನೆಲೆಸಿದರು ಅನ್ನೋದು ಅದಕ್ಕೊಂದು ಇತಿಹಾಸ ಅದ. ಅದಕ್ಕೆ ಸಾಕಷ್ಟು ದಾಖಲೆಗಳು ಅವ ಅಂತ ಹೇಳ್ತಾರೆ ಹಿರಿಯರು. ಪರ್ವತಿ ಹತ್ರ ಒಂದು ಗ್ರಾಮ ಐಹೊಳಿ, ನೀವು ಆ ಹೆಸರನ್ನ ಕೇಳಿರ್ಬೋದು ಭಾಳ ಜನ. ಐಹೊಳಿ ಒಳಗೆ ಈ ಹನುಮಂತ ದೇವರು ಮೊದಲಿದ್ದರು. ಅಂದರೆ ಆವಾಗ ಪರಕೀಯರ ದಾಳಿಯಾಗಿ ಈ ಮೂರ್ತಿಯನ್ನು ಭಗ್ನ ಮಾಡ್ತಾರೆ, ಅವನ ಒಡೆದು ಹಾಕ್ತಾರೆ ಅನ್ನೋ ಭಯ ಇದ್ದ ಕಾಲ. ಅವಾಗ ಒಂದು ಸಲ ಈ ಕಡೆ, ಅಂದರೆ ಆ ಗ್ರಾಮದ ಮೇಲೆ, ಐಹೊಳ್ಳಿ ಗ್ರಾಮದ ಮೇಲೆ ಪರಕೀಯರ ದಾಳಿ ಆಗೋದದ ಅಂಥೇಳಿ ಸುದ್ದಿ ಬಂತಂತೆ. ತಕ್ಷಣ ಅಲ್ಲಿದ್ದಂಥ ಗ್ರಾಮಸ್ಥರೆಲ್ಲ ಹೆದರಿಬಿಟ್ಲಂತ. ಅವ್ರು ಬಂದು ದಾಳಿ ಮಾಡಿದರೆ ಖಂಡಿತ ಈ ವಿಗ್ರಹಗಳನ್ನು ಒಡೆದು ಹಾಕಿಬಿಡ್ತಾರೆ ಅಂತೇಳ್ಕೊಂಡು, ಅವರ ಊರಿನಲ್ಲಿದ್ದಂಥ ಹನುಮಂತ ದೇವರ ವಿಗ್ರಹವನ್ನು ಅವರೇನು ಮಾಡಿದರು, ಅಲ್ಲಿಯೇ ಹರಿತಾ ಇದ್ದಂತಹ ಮಲಪರಿಹಾರಿ ನದಿ ಅಂತಾರೆ ಅದರೊಳಗೆ ಹಾಕಿಬಿಟ್ರು. ಅದರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂದರೆ, ಅದಕ್ಕೆ ರುದ್ರತೀರ್ಥ ಅಂತಲೂ ಕರೀತಾರೆ. ರುದ್ರತೀರ್ಥ ಅಂತ ಯಾಕೆ ಕರೀತಾರೆ ಅಂದರೆ, ರುದ್ರದೇವರು ರಾಕ್ಷಸರನ್ನು ಸಂಹಾರ ಮಾಡಿದ ಮೇಲೆ ಆ ನದಿಯೊಳಗೆ, ಅಂದರೆ ಆ ತೀರ್ಥದೊಳಗೆ ಸ್ನಾನವನ್ನು ಮಾಡಿ ತಮ್ಮ ಪಾಪವನ್ನು ತೊಳೆದುಕೊಂಡರು ಅಂತ ಹೇಳಿಕೊಂಡು, ಅದಕ್ಕೆ ರುದ್ರತೀರ್ಥ ಅಂತ ಕರೀತಾರೆ. ಮಲಪರಿಹಾರಿ ನದಿ ಅಂತಲೂ ಕರೀತಾರೆ. ಆ ನದಿಯೊಳಗೆ ಆ ಮೂರ್ತಿಯನ್ನು ಹಾಕಿದ ಮೇಲೆ, ಆವಾಗಿನ ಕಾಲದೊಳಗೆ ಪ್ರವಾಹ, ಅಂದರೆ ನದಿಯ ವೇಗ ಭಾಳ ಇರ್ತಿತ್ತು, ರಭಸ ಭಾಳ ಇರ್ತಿತ್ತು. ಇಂಥ ರಭಸದೊಳಗೆ ಅವರು ಹಾಕಿದಂತಹ ಮೂರ್ತಿ ತೇಲ್ಕೊಂಡು ನುಗ್ಗಿ ಆ ನೀರಿನ ಒಂದು ಸೆಳೆತಕ್ಕೆ ಬಂದು ಲಾಯದಗುಂದಿ ಅನ್ನೋ ಒಂದು ಗ್ರಾಮದ ದಂಡಿಗೆ ಬಂದು ಬಿತ್ತಂತೆ. ಆ ಗ್ರಾಮದ ನದಿ ದಂಡಿಗೆ ಬಂದು ಬಿತ್ತು. ನಿತ್ಯ ಅಲ್ಲಿಯ ಹೆಣ್ಮಕ್ಕಳು ಬಟ್ಟೆಯನ್ನು ತೊಳಿಲಿಕ್ಕೆ ಹೋಗ್ತಿದ್ದದ್ದು ಒಂದು ರೂಢಿ. ಇವರು ಅಲ್ಲಿ ಹೋದ್ರಂತ, ಆ ಊರಿನ ಲಾಯದಗುಂದಿ ಗ್ರಾಮದ ಹೆಣ್ಮಕ್ಕಳು ಹೋದರು, ನೋಡಿದರು ಆ ಹನುಮಂತ ದೇವರ ಮೂರ್ತಿ ಅಂತ ಗೊತ್ತಾತು ಅವರಿಗೆ. ಬಹಳ ಸಂತೋಷ ಆತ. ಇಲ್ಲ, ನಮ್ಮೂರಿಗೆ ಹನುಮಂತ ದೇವರು ಬಂದಾರ ಅಂತ ತಿಳ್ಕೊಂಡು ಆ ಸುದ್ದಿ ಎಲ್ಲ ಕಡೆ ಹಬ್ಬಿಡಿತಂತೆ. ಅದು ಪರ್ವತಿ ಗ್ರಾಮಕ್ಕೂ ಹೋತಂತೆ. ಪರ್ವತಿ ಗ್ರಾಮಕ್ಕೆ ಹೋದ್ಕೊಳ್ಳೆ ಪರ್ವತಿ ಗ್ರಾಮದ ಜನ ಎಲ್ಲ ಏನು ಮಾಡಿದ್ರಂತ, ಹೇ ಹನುಮಂತ ದೇವರು ನಮ್ಮ ಗುಡಿಗೆ ಬೇಕು, ನಮ್ಮ ಊರಿನೊಳಗೆ ಹನುಮಪ್ಪನ ಗುಡಿ ಬೇಕು ಅಂತ ತಿಳ್ಕೊಂಡು ಅವರೆಲ್ಲ ಹೋದ್ರಂತ. ಲಾಯದಗುಂದಿಗೆ ಹೋಗಿ ಅಲ್ಲಿ ಅದನ್ನು ನಮಗೆ ಕೊಡ್ರಿ ಅಂದರು. ಆವಾಗ ಅಲ್ಲಿದ್ದವರು ಸಹಜ ತಕರಾರು ಮಾಡಿದ್ರಂತ, ಕೊಡೋದಿಲ್ಲ, ನಮ್ಮಲ್ಲೇ ಇರಲಿ ಅಂತ. ಆದರೆ ಯಾರೋ ಒಬ್ಬರು ಹಿರಿಯರು ಮಧ್ಯದೊಳಗೆ ಮಧ್ಯಸ್ಥಿಕೆ ವಹಿಸಿ ಆ ಮೂರ್ತಿಯನ್ನು ಪರ್ವತಿ ಗ್ರಾಮದವರಿಗೆ ಕೊಟ್ಟರು. ಅವರು ಬಹಳ ಸಂತೋಷದಿಂದ ಒಂದು ಚಕ್ಕಡಿ ಒಳಗೆ ವಿಜೃಂಭಣೆಯಿಂದ ಅದನ್ನು ತಗೊಂಡು ಬರ್ತಿರಬೇಕಾದ್ರೆ, ಸ್ವಲ್ಪ ದೂರ ತರೋಷ್ಟೊತ್ತಿಗೆ, ಅಂದರೆ ಪರ್ವತಿ ಹತ್ತಿರ ಬರೋಷ್ಟೊತ್ತಿಗೆ ಮತ್ತೆ ದಾಳಿಯ ಒಂದು ಸೂಚನೆ ಸಿಕ್ತೆ ಅಂತ. ಸಿಕ್ಕ ಕೂಡಲೇ ಅವರಿಗೆ ಗೊತ್ತು, ಮತ್ತೆ ಆ ಮೂರ್ತಿಗೆ ಏನಾರು ಆದೀತು ಅನ್ನೋ ಭಯದಿಂದ ಅವ್ರು ಏನು ಮಾಡಿಬಿಟ್ರಂತ, ಆ ಮೂರ್ತಿಯನ್ನು ಅಲ್ಲೇ ಡಬ್ಬು ಮಲಗಿಸಿ ಅದ್ರ ಮೇಲೆ ಒಂದಿಷ್ಟು ಮಣ್ಣು ಅದು ಮುಚ್ಚಿ ಹೋಗ್ಬಿಟ್ರೆ. ಮುಂದೆ ಎಷ್ಟೋ ದಿವಸ ಅಲ್ಲೇ ಇತ್ತದು. ಮುಂದೆ ಪೇಶ್ವೆ ಇತ್ತಲಾಗ ದಕ್ಷಿಣದ ಕಡೆ ದಾಳಿ ಮಾಡಲಿಕ್ಕೆ ಬರ್ತಿರ್ಬೇಕಾದ್ರೆ, ಈ ಜಾಗಕ್ಕೆ ಬರೋ ಅಷ್ಟೊತ್ತಿಗೆ ಆ ಮೂರ್ತಿಯ ಕಲ್ಲನ್ನು ಎಡವಿ ಆ ಪೇಶ್ವೆಯ ಕುದುರೆ ಮೇಲಿಂದ ಬಿದ್ದರಂತ. ಆ ಕುದುರೆ ಎಡಿಯೋದಕ್ಕೆ ಬಿದ್ದರಂತೆ. ಬಿದ್ದರು, ಇದ್ದಕ್ಕಿದ್ದಂಗೆ ಏನೂ ಇಲ್ಲದ ಜಾಗದೊಳಗೆ ಹೆಂಗೆ ಇದು ಆಗಲಿಕ್ಕೆ ಸಾಧ್ಯದ ಅಂತ ತಿಳ್ಕೊಂಡು ಅವರು ಎದ್ದು ನಿಂತು ನೋಡ್ತಿದ್ದರು ಸುತ್ತಮುತ್ತ. ಅಷ್ಟೊತ್ತಿಗೆ ಅವರು ಒಂದು ಅಶರೀರ ಮಾಡಿ ಕೇಳಿಸ್ತೆ ಅಂತ. ಏನು ಬೇರೆ ಕಡೆ ನೋಡ್ತೀಯಪ್ಪ, ನಾನು ತಳಗಿದ್ದೀನಿ, ನನ್ನ ಎಬ್ಬಿಸಿ ನಿಲ್ಲಿಸು ಅಂತ ಹೇಳ್ದಂಗೆ ಆತಂತೆ. ಯಾರು ಅವ್ರಿಗೆ ಗೊತ್ತಾಗಲಿಲ್ಲ ಅಂತ ಮತ್ತೆ ನಿಂತರಂತ. ಅವಾಗಿಲ್ಲ, ನಿನ್ನ ಕಾಲು ಕೆಳಗೆ ಇದ್ದೀನಿ ನೋಡು ಅಂದಂಗೆ ಆತ. ಇವರು ತಳಗ ನೋಡಿದ್ರೆ ಆ ಕಾಲಿನ ಕೆಳಗಿನ ಮೂರ್ತಿ ಅಲುಗಾಡದಂತಹ ಅನುಭವ ಆತಂತೆ. ಅವರು ಅದನ್ನು ಸರಿಸಬೇಕು ಅನ್ನೋಷ್ಟೊತ್ತಿಗೆ ಆ ಊರಿನೊಳಗೆ ತಾಯವ್ವ ಅಂತ ಒಬ್ಬ ವೃದ್ಧೆ ಇದ್ಲು. ಅವರಿಗೆ ಹೆಂಗೋ ಸೂಚನೆ ಸಿಕ್ಕಿತ್ತಂತ, ಹಿಂಗಾಗ್ಯದ ಅಂತ. ಅವರು ಸರಿಯಾದ ಸಮಯಕ್ಕೆ ಅಲ್ಲಿ ಬಂದ್ರಂತೆ. ಅವರು ಹೇಳಿದ್ರಂತೆ ಪೇಶ್ವೆಗ, ಇಲ್ಲ ಮೂರ್ತಿಯನ್ನು ತೆಗೀರಿ, ಅದು ನೋಡಿದ್ರೆ ಅದು ಹನುಮಂತ ದೇವರ ಮೂರ್ತಿಯಾಗಿತ್ತು. ಆ ಮೂರ್ತಿಯನ್ನು ನೋಡಿ ಅವ್ರಿಗೆ ಭಾಳ ಸಂತೋಷ ಆಯಿತು. ಆಮೇಲೆ ಅದನ್ನು ಅಲ್ಲಿಯೇ ಪ್ರತಿಷ್ಠಾಪನೆ ಮಾಡಿದರು. ಸುಮಾರು 6 ಅಡಿ ಎತ್ತರ, 2 ಅಡಿ ಅಗಲದ ಒಂದು ಕಪ್ಪು ಕಲ್ಲಿನ ಮೂರ್ತಿ, ಅಭಯಹಸ್ತ ವೃತ್ತಾಕಾರದ ಒಂದು ಬಾಲ.
ಮುಂದೆ ಆ ಪೇಶ್ವೆ ಆವಾಗ ಯುದ್ಧಕ್ಕೆ ಹೋಗುವಾಗ ಅವರ ಹೆಂಡತಿ ಗರ್ಭಿಣಿಯಾಗಿದ್ದರಂತೆ. ಅವರಿಗೆ ಮುಂದೆ ಹೋಗಲಾರ ಸ್ಥಿತಿ ಬಂತಂತೆ. ಅಲ್ಲಿದ್ದಂಥ ಒಬ್ಬ ಮುಖಂಡರ ಹೆಂಡತಿ ಅವರು, ಅಂದರೆ ಪೇಶ್ವೆಯ ಸೈನ್ಯದಲ್ಲಿದ್ದವರು, ಆ ಮುಖಂಡನ ಹೆಂಡತಿ ಗರ್ಭಿಣಿ ಇದ್ದಾಗ ಅವರು ಅಲ್ಲೇ ಉಳ್ಕೊಂಡ್ರಂತೆ. ಅಲ್ಲಿದ್ದವರೆಲ್ಲ ಅವ್ರನ್ನ ಉಪಚಾರ ಮಾಡಿ ಅವರು ಮಗು ಹೆರಿಗೆ ಆಗುವಂಗೆ ನೋಡ್ಕೊಂಡ್ರಂತೆ. ಅವ್ರಿಗೊಂದು ಗಂಡು ಮಗು ಜನನ ಆಯಿತು. ಆ ಜನನ ಆಗುವ ಸಮಯಕ್ಕೂ ಒಂದು ಪವಾಡ ನಡೀತು. ಅವರಿಗೆ ಬಹಳಷ್ಟು ನೋವು ಶುರುವಾದಾಗ ಅಲ್ಲಿದ್ದ ಜುಮನಾಳ ಅಂತ ಒಂದು ಊರದ ಅಲ್ಲಿ ಹನುಮಂತ ದೇವರ ಗುಡಿ ಅಂಗಾರ ತಂದು ಒಬ್ಬ ಹಚ್ಚಿದ್ನಂತವರಿಗೆ. ಅವಾಗ ಬಹಳ ಸುಖವಾದ ಒಂದು ಪ್ರಸವ ಆಯಿತು ಅಂತ ಹೇಳ್ತಾರೆ. ಮುಂದೆ ಅವಂಗೆ ಜುಮ್ಮಪ್ಪ ಅಂತಲೇ ಹೆಸರಿಟ್ಟರಂತೆ. ಇಲ್ಲಿ ಜುಮನಾಳದ ಹನುಮಂತ ದೇವರ ಗುಡಿ ಕೂಡ ಅದ. ಇತ್ತ ಪರ್ವತಿ ಒಳಗೆ ಇಲ್ಲೇ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಬಹಳ ಒಂದು ಸುಂದರವಾದಂತಹ ಮೂರ್ತಿ. ಆ ಊರಿನೊಳಗಿನ ವಿಶೇಷತೆ ಏನಪ್ಪ ಅಂತಂದರೆ, ಅಲ್ಲಿ ಕಾರ್ತಿಕದ ಮುಂದೆ ಗಂಡಾರತಿ ತೊಗೊಂಡು ಬರೋದು ಅಂತಾರೆ. ಗಂಡಾರತಿ ಅಂದರೆ ಏನು ಅಂದ್ರೆ, ಊರಿಗೆ ಯಾವುದೇ ರೀತಿಯ ಗಂಡಾಂತರ ಬರಬಾರದು ಅನ್ನೋ ಉದ್ದೇಶದಿಂದ ಸರ್ವಧರ್ಮೀಯರು ಸೇರಿ ಗಂಡಾರತಿಯನ್ನು ಬಹಳ ವೈಭವದಿಂದ ಮೆರವಣಿಗೆಯೊಳಗೆ ತೊಗೊಂಡು ಬರ್ತಾರೆ. ಮುಂದೆ ಅಲ್ಲಿ ಒಂದು ಹೊಂಡ ಅದ, ಆ ಹೊಂಡಕ್ಕೊಂದು ಮೂರು ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಪ್ರದಕ್ಷಿಣೆ ಹಾಕಿ ಮುಂದಿನ ಕಾರ್ಯಕ್ರಮಗಳು ಆಗ್ತವೆ. ಆಮೇಲೆ ಅಲ್ಲಿ ಆ ಹೊಂಡದೊಳಗೆ ಕೆಂಡವನ್ನು ಹಾಕಿರ್ತಾರೆ. ಆ ಕೆಂಡದ ಮೇಲೆ ಮೂರು ಸಲ ನಡೆದು ಹೋಗ್ತಾರಂತೆ. ಆ ಒಂದು ಪದ್ಧತಿ ಅದ. ಅಲ್ಲಿ ಎಲ್ಲ ಧರ್ಮದವರು ಭಾಗವಹಿಸ್ತಾರಂತೆ. ಇಂತಹ ಪರ್ವತೀಶ ಬಹಳ ಬಹಳ ಜಾಗೃತವಾದಂಥ ಒಂದು ಸ್ಥಳ. ಬಾಗಲಕೋಟೆ, ಬಿಜಾಪುರ ಅತ್ಲಾಗಿನವರಿಗೆಲ್ಲ ಈ ಹನುಮಂತ ದೇವರ ಬಗ್ಗೆ ಸಾಕಷ್ಟು ಗೊತ್ತು. ಆತ್ಮೀಯರೇ, ಇವತ್ತು ನಾವು ಪರ್ವತೀಶನ ಚರಿತ್ರೆಯನ್ನ ತಿಳ್ಕೊಂಡ್ವಿ. ಪರ್ವತೀಶ ಅನ್ಲಿಕ್ಕೆ ಅದಕ್ಕೂ ಒಂದು ಕಾರಣದ, ಆ ಹಳ್ಳಿಯ ಜನ ಒಂದು ಸಣ್ಣ ಗುಡ್ಡಕ್ಕೂ ಪರ್ವತ ಅಂತಾರವರು ಮಾತಿನೊಳಗೆ ಅನ್ನೋದು. ಪರ್ವತ ಅಂದರೆ ಬಹಳ ಬೃಹತ್ ಆಕಾರ ಇರಬೇಕು ಅಂತಲ್ಲ, ಸ್ವಲ್ಪ ಎತ್ತರಿದ್ರೂ ಸಾಕು. ಹಿಂಗೆ ಪರ್ವತಪ್ಪ ಅಂತೂ ಕರೀತಾರೆ. ಬಹಳ ಆತ್ಮೀಯವಾಗಿ ಪರ್ವತಪ್ಪ ಅಂತ ಕರೆಯೋ ಅಭ್ಯಾಸನೂ ಅಲ್ಲಿಯ ಜನಕ್ಕದ. ಇವರ ಚರಿತ್ರೆಯನ್ನು ನಾವೆಲ್ಲ ಇವತ್ತು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಶನಿವಾರ ಮತ್ತೊಬ್ಬ ಪ್ರಾಣದೇವರ ಲಘು ಚರಿತ್ರೆಯನ್ನು ತಗೊಂಡು ತಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿಯ ತನಕ ನನಗೆ ಅಪ್ಪಣೆಯನ್ನು ಕೊಡ್ರಿ. ನಮಸ್ಕಾರ.